ಹಿಂದೂ ಯುವಕ ಹಾಗೂ ಮುಸ್ಲಿಂ ಯುವತಿ ನಡುವಿನ ಪ್ರೀತಿ ವಿಚಾರ ಹಿಂದೂಪುರ ಸಂಘಟನೆ ಹಾಗೂ ಪೊಲೀಸ್ ನಡುವೆ ಸಂಘರ್ಷಕ್ಕೆ ಕಾರಣವಾಗಿದೆ. ಯುವಕರು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಹಿನ್ನೆಲೆ ಲಾಠಿ ಚಾರ್ಜ್ ಕೂಡ ನಡೆದಂತಹ ಘಟನೆ ಬೆಳಕಿಗೆ ಬಂದಿದೆ. ಇದು ಬಾಗಲಕೋಟೆಯಲ್ಲಿ ನಡೆದಿರತಕ್ಕಂತಹ ಒಂದು ಪ್ರೇಮ ಕಲಹ. ಪರಸ್ಪರ ಪ್ರೀತಿಸಿದ ಯುವಕ ಯುವತಿ ಪ್ರೇಮ ವಿವಾಹಕ್ಕೆ ರಕ್ಷಣೆ ಕೋರಿ ಎಸ್ಪಿ ಕಚೇರಿಗೆ ಆಗಮಿಸಿದ ವೇಳೆ ಪೊಲೀಸರಿಂದ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಆಕ್ರೋಶವೂ ಕೂಡ ವ್ಯಕ್ತವಾಯಿತು. ಈ ವೇಳೆ ಸಿಪಿಐ ಆರ್ಎಸ್ ಬಿರಾದರ ಅವಾಚ್ಯ ಪದ ಬಳಸಿದ್ದರಿಂದಾಗಿ ಸಿಪಿಐ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗಿದೆ. ಕಾರ್ಯಕರ್ತರು ನಗರಸಭೆ ಮುಂಭಾಗ ಪ್ರತಿಭಟನೆಯನ್ನು ನಡೆಸ್ತಾ ಇರತಕ್ಕಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪೊಲೀಸ್ ಮತ್ತು ಯುವ ಪಡೆಯ ನಡುವೆ ಸಂಘರ್ಷಗಳು ನಡೀತಾ ಇದೆ. ಈ ವೇಳೆ ಪೊಲೀಸರ ಜೊತೆ ವಾಗ್ವಾದ ನಡೆದಿದ್ದು ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಇದರಿಂದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದು ಹಿಂದೂ ಜಾಗರಣಾ ವೇದಿಕೆ ಮುಖಂಡರ ಮೇಲೆ ಲಾಠಿ ಚಾರ್ಜ್ ನಡೆಸಲಾಗಿದೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಎಸ್ಪಿ ಅಮರನಾಥ್ ರೆಡ್ಡಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಿದ್ದಾರೆ. ಈ ವೇಳೆ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನುವ ಆರೋಪವೂ ಕೂಡ ಹಿಂದೂ ಸಂಘಟನೆಗಳ ಮೇಲೆ ಕೇಳಿ ಬಂದಿರತಕ್ಕಂತಹದ್ದು. ಈಗಾಗಲೇ ಮೂವರನ್ನ ವಶಕ್ಕೆ ಪಡೆಯಲಾಗಿದೆ. ಮನೋಜ್ ಕುಮಾರಸ್ವಾಮಿ, ವಿಕ್ರಮ, ಈ ಮೂವರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಸ್ಥಳಕ್ಕೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಭೇಟಿ, ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಪ್ರಯತ್ನಗಳು ಕೂಡ ನಡೆಯಿತು. ಆದರೆ ವಾಗ್ವಾದ ಸಂಘರ್ಷಗಳು ಒಂದಷ್ಟು ಕಾಲ ಹಾಗೆ ನಡೀತಾ ಇತ್ತು. ಇನ್ನು ಹಿಂದೂ ಪರ ಸಂಘಟನೆಗಳ ಸಾಕಷ್ಟು ಕಾರ್ಯಕರ್ತರು ಕೂಡ ಈ ಒಂದು ಸಂಘರ್ಷದಲ್ಲಿ ಭಾಗಿಯಾಗಿದ್ದರು. ಸಂಬಂಧಪಟ್ಟವರು ಬರ್ತಾರೆ. ಇದನ್ನ ಮಾಹಿತಿ ತಿಳಿದು ಇಲ್ಲಿ ನಗರದಾಗ ಇರ್ತಕ್ಕಂಥವ್ರು ಸ್ವಲ್ಪ ಕುಮಾರಸ್ವಾಮಿ ಮತ್ತೆ ಈ ಅಂಬಿಗೇರು ಮತ್ತೆ ಯಾರೋ ಒಂದು 4-5 ಜನ ಒಂದು ಹುಡುಗರನ್ನು ಕರ್ಕೊಂಡು ಬರ್ತಾರೆ. ಆ ಸಮಯದಲ್ಲಿ ಪೊಲೀಸರು ಹೇಳ್ತಾರೆ ಅಲ್ಲಿದ್ದಂಥವ್ರಿಗೆ, ಇದು ಮೇಜರ್ ಇದ್ದಾರೆ, ಕಾನೂನು ಪ್ರಕಾರ ಅವ್ರ ಹುಡುಗಿ ಬಗ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ. ಹುಡುಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದರ ಪ್ರಕಾರ ನಾವು ಕಾನೂನು ಕ್ರಮ ತಗೊಂಡು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಇವರು ಹೋಗಕ್ಕೆ ರೆಡಿ ಇಲ್ಲ, ಅಲ್ಲಿ ಹೋಗಲ್ತ ಪೊಲೀಸರು ಸ್ವಲ್ಪ ಹೇಳಿದ್ದಾರೆ ಜೋರಾಗಿ ಹೋಗಿ ಇಲ್ಲಿಂದ ನಿಲ್ಬಡಿ, ಅದು ನಾವೇನು ಪೊಲೀಸರು ಕ್ರಮ ತಗೊಂತ. ಆ ಸಮಯದಲ್ಲಿ ಸ್ವಲ್ಪ ಇನ್ನೂ ಅವ್ರು ಪೊಲೀಸ್ ಇರ್ತಕ್ಕಂಥ ಪೊಲೀಸರು ಇವರಿಗೆ ವಾಗ್ವಾದಾದ್ಮೇಲೆ ನಂತರ ಅದು ಹೋಗಿದ್ದಾರೆ. ನಂತರ ಪುನಃ ಒಂದು 8:30 ಗಂಟೆಗೆ ಇಲ್ಲ, ಇವತ್ತು ನಮ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ನಾವು ಪ್ರತಿಭಟನೆ ಅಂತ ಹೇಳಿಬಿಟ್ಟು ಇಲ್ಲಿ ಕಾರ್ಪೊರೇಷನ್ ಸೇರಿದರು. ಅವ್ರನ್ನ ನಮ್ಮಲ್ಲಿ ಇರ್ತಕ್ಕಂಥ ಎಡಿಷನ್ ಎಸ್ ಪಿ ಅವರು ಬಂದು ಅವರಿಗೆ ಇದು 1:34 ಇದೆ, ನೀವು ಬಂದು ಪೊಲೀಸ್ ಅಧೀಕ್ಷಕರು ಎಸ್ ಪಿ ಅವರಿಗೆ ಬಂದು ನೀವು ಕಂಪ್ಲೇಂಟ್ ಕೊಡಿ ಏನಾಗಿತ್ತು ಅಂದರೆ ನಾವು ಆ್ಯಕ್ಷನ್ ತಗೊಂಡು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ಮೇಲೆ ಕೂಡ ಹೋಗಿಲ್ಲ. ಇಲ್ಲಿ ಇರಮೇಲೆ ಮತ್ತೆ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡೋಕೆ ಹೋದ್ಮೇಲೆ ಅಂದರೆ ಆ ಪೊಲೀಸ್ ಮೇಲೆ ಕೂಡ ಸ್ವಲ್ಪ ಅಲ್ಲೇ ಮಾಡಿರ್ತಕ್ಕಂಥದ್ದು ಕಂಡು ಬಂದಿರೋದು. ಪೊಲೀಸರು ಕೂಡ ಲಘು ಲಾಠಿ ಚಾರ್ಜ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಉತ್ತೇಜಿಸಿದ್ದಾರೆ. ಈಗ ಪರಿಸ್ಥಿತಿ ಶಾಂತ ಇದೆ, ಯಾವುದೇ ಕೂಡ ಏನು ಇಶ್ಯೂಸ್ ಇಲ್ಲ. ಈಗ ಆಲ್ರೆಡಿ ನಾವು 3 ಜನ ವಶಕ್ಕೆ ಪಡೆದಿದ್ದೀವಿ, ಒಂದು ಪ್ರಕರಣ ದಾಖಲು ಮಾಡಿಬಿಟ್ಟು ಇನ್ನು ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ತಕ್ಕಂಥದ್ದು. ಈಗ FIR ಆಗಿದೆ ಸರ್? ಈಗ FIR ಮಾಡ್ತೀವಿ, ಒಂದು ಪೊಲೀಸರಿಗೂ ಕೂಡ ಸ್ವಲ್ಪ ಗಾಯ ಆಗಿದೆ, ಅದನ್ನು FIR ಮಾಡಿಬಿಟ್ಟು ನಮ್ಮ ಮುಂದಿನ ಕಾನೂನು ಕ್ರಮ ಪೊಲೀಸರಿಗೆ ನಾನು ನೋಡಿದಂಗೆ ಆಗ್ತದೆ ಗಾಯಾಗಿದೆ, ಅದು ಹಾಸ್ಪಿಟ್ಲಿಗೆ ಕಳಿಸಿದ್ದೀನಿ. ಅದ್ರ ಮೇಲೆ ಕಂಪ್ಲೇಂಟ್ ತಗೊಂಡು ಮುಂದಿನ ಕಾನೂನು ಕ್ರಮ ಏನಿದೆ, ಯಾರ್ಯಾರು ಆರೋಪಿತರಿದ್ದಾರೆ ಅವ್ರ ಮೇಲೆ ಎಲ್ಲರೂ ಕೂಡ ನಾವು ಕಾನೂನು ಕ್ರಮವನ್ನು ತಗೊಂಡು. ಏನು ಸರಿ ಇದು ಘಟನೆ ಏನಿಲ್ಲ, ಬದಾಮಿಯಲ್ಲಿ ಇರ್ತಕ್ಕಂಥ ಹುಡುಗ ಹುಡುಗಿ ಅನ್ಯ ತೊಮ್ಮಿನ ಇರ್ತಕ್ಕಂಥ ಹುಡುಗ ಹುಡುಗಿ ಬಂದಿದ್ದಾರೆ, ಮೇಜರ್ ಇದ್ದಾರೆ, ಅವರು ಪೊಲೀಸ್ ರಕ್ಷಣೆ ಕೋರಿ ಎಸ್ ಪಿ ಆಫೀಸಿಗೆ ಬಂದಿದ್ದಾರೆ. ಅದು ಪೊಲೀಸರು ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ, ಎಡಿಷನ್ ಸ್ಟೋರ್ ಅಟೆಂಡ್ ಮಾಡಿಬಿಟ್ಟು ಮೇಜರ್ ಇರೋದ್ರಿಂದ ಅವ್ರು ಸ್ಟೇಟ್ಮೆಂಟ್ ತಗೊಂಡು ಮುಂದಿನ ಕ್ರಮ ತಗೊಂತಿದ್ವಿ. ಬಟ್ ಇವರು ಅಲ್ಲಿ ಬಂದಿರತಕ್ಕಂಥ ಕೆಲವು ಜನ ವ್ಯಕ್ತಿಗಳು ಇಲ್ಲ ನಾವು ಹುಡುಗನ ಕರ್ಕೊಂಡು ಹೋಗ್ತೀವಿ ನಮ್ಗೆ ಅದು ಇದು ಅಂತ ಏನೋ ಮಾತಾಡಿದ್ದಾರೆ, ಪೊಲೀಸರು ಕೂಡ ಮಾತಾಡಿ ಕಳಿಸಿದ್ದಾರೆ. ಆನಂತರ ಬಂದು ಇಲ್ಲಿ ಪೊಲೀಸ್ ಅಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ, ಮಾಡೋಕ್ಕೆ ಬಂದಿದ್ದಾರೆ. ಆ ಸಮಯದಲ್ಲಿ ಹೇಳಿದ್ದಾರೆ ಇಲ್ಲಿ ಪ್ರತಿಭಟನೆ ಮಾಡಬೇಡಿ, 1:44 ಇದೆ ಅಂತ ಹೇಳಿದ್ಮೇಲೆ ಹೋಗಲಾರದ ಸಮಯದಲ್ಲಿ ಪ್ರಿವೆಂಟಿವ್ ಅರೆಸ್ಟ್ ಮಾಡೋಕೆ ಹೋಗ್ಬೇಕಂದ್ರೆ ಅಲ್ಲಿ ಸ್ವಲ್ಪ ಓಡಿಯೋಗಿರ್ತಕ್ಕಂಥದ್ದಿದೆ, ಮತ್ತು ಪೊಲೀಸರ ಮೇಲೆ ಸ್ವಲ್ಪ ಹಲ್ಲೆ ಮಾಡೋಕೆ ಬಂದಾಗ ಪೊಲೀಸರು ಕೂಡ ಲಾಠಿಯಿಂದ ಲಘು ಲಾಠಿ ತರ